ಹಾಯ್ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶುರಾಜ್ ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬ ಅದ್ಭುತ ಪ್ರತಿಭೆ ಇವರು ಕಲ್ಪತರುನಾಡಿನ ತುರುವೇಕೆರೆ ಸಮೀಪ ಇರುವಂತ ಒಂದು ಪುಟ್ಟ ಗ್ರಾಮದ ಈ ಒಂದು ಪ್ರತಿಭೆ ನಿಜಕ್ಕೂ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿರುವಂತಹ ಈ ಪ್ರತಿಭೆ ಇವರು ಸ್ಟೇಜ್ ಮೇಲೆ ಬಂದು ಕಾಮಿಡಿ ಮಾಡಕ್ಕೆ ಶುರು ಮಾಡಿದ್ರೆ ಟಿವಿ ಮುಂದೆ ಕುಳಿತಿರುವಂತಹ ಎಷ್ಟೋ ಜನಗಳು ತಮ್ಮ ನೋವನ್ನ ಮರೆತು ನಕ್ಕು ನಲಿತಾ ಇರ್ತಾರೆ ಡೈಲಾಗ್ ಏನಾದ್ರು ಹೊಡೆದ್ರೆ ಕ್ಯಾಮ್ರಾ ಮುಂದೆ ಇವರು ಎಷ್ಟೋ ಡಲ್ ಆಗಿರೋ ಮನಸ್ಸುಗಳು ಮತ್ತೆ ಜೀವ ಪಡ್ಕೊಳ್ತವೆ ಸೊ ಈ ರೀತಿಯಾಗಿ ಅದ್ಭುತವಾದಂತ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ ಸೊ ಅವರು ಯಾರು ಏನು ಅಂತ ಹೇಳ್ತೀನಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಸುಮಾರು ಕನಸುಗಳನ್ನ ಹೊತ್ತು ಬಂದು ಇವತ್ತು ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಗುರುತನ್ನ ಇಟ್ಕೊಂಡು ಇವತ್ತು ಸೊ ಎಲ್ಲಾ ಕಡೆ ಅವರ ಒಂದು ಏನಂತಾರೆ ಹವಾ ಅಂತಾರಲ್ಲ ಅವರ ಒಂದು ಕ್ರೇಜ್ ಅಂತಾರಲ್ಲ ಅದೆಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸೊ ಅವರು ಇವತ್ತು ನಮ್ಮ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಅಮೋಘ ವಾಹಿನಿಯ ಸ್ಟುಡಿಯೋದಲ್ಲಿ ಇದ್ದಾರೆ ಮಡೆನೂರು ಮನೂರ್ ಅವರು ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಮನೂರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಖಂಡಿತವಾಗ್ಲೂ ಕೂಡ ಮಡೆನೂರು ಮನು ಅನ್ನೋದು ಅವ್ರ ಹೆಸರು ಜೊತೆಗೆ ಊರು ಕೂಡ ಅಷ್ಟೇ ಒಂದು ಫೇಮಸ್ ಆಗಿರುವಂಥದ್ದು ಖಂಡಿತವಾಗ್ಲೂ ಕೂಡ ಇವರು ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಸೊ ಭಾಗವಹಿಸಿ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿ ಸಾಕಷ್ಟು ಶೋಸ್ಗಳನ್ನ ಮಾಡಿದ್ದಾರೆ ಅಂಡ್ ಜೊತೆಗೆ ಸಿನಿಮಾಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಒಂದು 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 ಮಟ್ಟಕ್ಕೆ ಬೆಳೀತಾ ಇರುವಂತಹ ಒಬ್ಬ ಯುವ ಪ್ರತಿಭೆ ನಿಜಕ್ಕೂ ಕೂಡ ಅಗಾಧವಾದ ಒಂದು ಪ್ರತಿಭೆ ಇರಲಿದೆ ಸೊ ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಬಗ್ಗೆ ತಿಳ್ಕೊಳ್ತಾ ಇವತ್ತು ನಮ್ಮ ಗಣೇಶ ಹಬ್ಬದ ಪ್ರಯುಕ್ತ ಬಂದಿರುವಂತಹ ವಿಶೇಷ ಗೆಸ್ಟ್ ಯುವ ಪ್ರತಿಭೆನ ಮಾತಾಡಿಸ್ತಾ ಹೋಗೋಣ ಮನೂರೇ ಸೊ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಸರ್ ಇಡೀ ಕರ್ನಾಟಕದ ಜನತೆ ಯಾರೆಲ್ಲ ಅಮೋಘ ಒಂದು ಚಾನಲ್ ನ ವೀಕ್ಷಿಸ್ತಾರಂತ ಎಲ್ಲ ಕನ್ನಡಿಗರು ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಒಳ್ಳೇದು ಮಾಡ್ಲಿ ಖುಷಿಯಾಗಿರ್ತಿರ್ಲಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಓಕೆ ಮೊದಲನೇದಾಗಿ ಹಬ್ಬದ ಬಗ್ಗೆನೇ ಮಾತಾಡೋದಾದ್ರೆ ನೀವು ಅಂದ್ರೆ ಚಿಕ್ಕ ವಯಸ್ಸಿನ ಕೂಡ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ಗಣೇಶ ಎಲ್ಲ ಕೂರಿಸ್ಕೊಂಡು ಸಂಭ್ರಮ ಮಾಡ್ತಾ ಇದ್ರಾ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ ಚಿಕ್ಕ ಹುಡುಗರಲ್ಲ ಮುಂಚೆ ಎಲ್ಲ ನಾವೆಲ್ಲ ಆರ್ಕೆಸ್ಟ್ರಾ ಪಾರ್ಕೆಸ್ಟ್ರಾ ಇರ್ಲಿಲ್ಲ ಹೌದು ಯಾವ್ದೋ ಹತ್ತಳ್ಳಿ ಒಬ್ರು ಆರ್ಕೆಸ್ಟ್ರಾ ಕರ್ಸರು ಮೆಂಬರ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಂತ ದುಡ್ಡು ಕಲೆಕ್ಷನ್ ಮಾಡಿತ್ತು ಖಂಡಿತ ನಾವೆಲ್ಲ ಚಿಕ್ಕ ಹುಡುಗರು ಏನಂದ್ರೆ ಸ್ಕೂಲ್ ಅಲ್ಲಿ 2 ರೂಪಾಯಿ ಕಲೆಕ್ಷನ್ ಮಾಡ್ಬಿಟ್ಟು ಶುಕ್ರವಾರ ಪೂಜೆ ಸ್ಕೂಲ್ ಅಲ್ಲಿ ಇಡ್ತಿದ್ದು ಮನೆ ಹತ್ರ ಯಾವ್ದೋ ಒಂದ್ ಸ್ವಲ್ಪ ಗುಡಿಸ್ಲಲ್ಲಿ ಹಾಕ್ಬಿಟ್ಟು ಗರಿಯಲ್ಲಿ ಹಾಕ್ಬಿಟ್ಟು ಇಡ್ತಿದ್ದು ಚೇರ್ ಮೇಲೆ ತಲೆ ಎಲ್ಲ ಹೊದ್ಕೊಂಡೋಗಿ ಕೆರೆಗೆಲ್ಲ ಹಾಕ್ತಿದ್ದೆ ಒಂಥರ ಮಜಾ ಅನ್ಸುತ್ತೆ ಅವೆಲ್ಲ ಕರ್ಕೊಂಡೋಗಿ ಯಾವ್ದೋ ಸ್ವಲ್ಪ ಹೂಗಳೆಲ್ಲ ಹಾಕಿ ಅಲಂಕಾರ ಮಾಡಿ ಯಾವ್ದೋ ಅವಲಕ್ಕಿ ಚರ್ಪ ಎಲ್ಲ ಕೊಡ್ಕೊಂಡು ಕೆರೆಯಲ್ಲಿ ಮಜಾ ಅನ್ಸುತ್ತೆ ಒಂದು ಬಾಲ್ಯದ ಜೀವನ ನಿಜವಾಗ್ಲೂ ಮರೆಯಕ್ಕಾಗ ಖಂಡಿತ ಬಟ್ ಇವಾಗಿನ ಸೆಲೆಬ್ರೇಷನ್ಗೂ ಅವಾಗಿನ ಸೆಲೆಬ್ರೇಷನ್ಗೂ ಬಹಳ ಡಿಫ್ರೆನ್ಸ್ ಇದೆ ಬಹಳ ಅಂದ್ರೆ ಬಹಳ ಬಹಳ ಇದೆ ಹೌದು ನೀವ್ ಹೇಳ್ದಂಗೆ ಹಳ್ಳಿ ಕಡೆ ಅವಾಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆರ್ಕೆಸ್ಟ್ರಾ ಏನೋ ಮಾಡಿರೋರು ಎಲ್ಲಾ ಅದು ನೋಡಕ್ಕೆ ಅಂತಾನೆ ಎಷ್ಟೋ ಜನ ಹೋಗೋರು ಅಯ್ಯೋ ಅದ್ರ ಮುಂಚೆನೆ ಮೈಕ್ ಎಲ್ಲ ಅನೌನ್ಸ್ ಮಾಡ್ಬಿಡೋರಲ್ಲ ಅಂದ್ರೆ ಒಂದ್ ಏನೋ ಒಂದ್ ಜಿಲ್ಲೆ ಒಂದ್ ಡಿಸ್ಟಿಕ್ ಅಂದಾಗ ಒಂದ್ ಆರ್ಕೆಸ್ಟ್ರಾ ಮಾಡಕ್ಕೆ ಯಾವ್ದೋ ಒಂದ್ ಟಾಪ್ ಅಲ್ಲಿ ಒಂದ್ ಹಳ್ಳಿ ಇರುತ್ತೆ ಹೌದು ಆ ಊರಲ್ಲಿ ಒಂದ್ ಸಂಘ ಇರುತ್ತೆ ಹೌದು ಒಂದ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ ಎಲ್ಲ ಗೌರಿ ಗಣೇಶ ಹಬ್ಬ ಒಂದ್ 2 ತಿಂಗಳು ಬರ್ತೈತಿ ನಂಗೆ ಏ ಖಂಡಿತ ಅವ್ರ ಊರಲ್ಲಿ ಸಖತ ಮಾಡ್ತಾರಪ್ಪ ಅಂತ ಮುಂಚೆಲೆ ಪ್ರಿಪರೇಷನ್ ಆಗ್ತಿದ್ರು ಇವಾಗ ಇಲ್ಲಿ ಮಾಮೂಲಿ ಆರ್ಕೆಸ್ಟ್ರಾ ಮಾಡಿದ್ರು ಒಂದ್ 20 ಜನ ಬಂದು ಕುತ್ಕೊಳ್ಳೋ ಪರಿಸ್ಥಿತಿ ಖಂಡಿತ ಖಂಡಿತ ಈಗ ಇದ್ರ ಮಧ್ಯೆ ಕರೋನಾ ಅನ್ನೋದು ಬಂದು ಕೂಡ 2 ವರ್ಷದಿಂದ ಸರಿಗೆ ಸೆಲೆಬ್ರೇಷನ್ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸೊ ಓಕೆ ಫೈನ್ ಈಗ ಸುಮಾರು ವರ್ಷದಿಂದ ನೀವು ಕಷ್ಟಪಟ್ಟು ಏನೋ ಒಂದ್ ಹಂತಕ್ಕೆ ಮಾಡಿ ಸೊ ಇಲ್ಲಿವರೆಗೂ ಬಂದಿದ್ದೀರಾ ಸೊ ಈ ಒಂದು ಜರ್ನಿ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಖುಷಿ ಅನ್ನೋದಕ್ಕಿಂತ ನಾವು ಒಂದು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ನಾವು ಬಂದಿದ್ದು ಒಂದ್ ಕಡೆ ಖುಷಿ ಒಂದ್ ಕಡೆ ಏನೋ ಒಂದು ಸಾಧನೆ ಮಾಡಿದೆ ಅನ್ನೋ ಒಂದ್ ಏನೋ ಒಂದ್ ನಮಗೆ ಒಂದು ಒಂದು ಗ್ರಿಪ್ ಅದು ಓಕೆ ನಾವ್ ಇನ್ನಂಗೆ ಒಂದ್ ಸ್ಟಾರ್ ಆಗ್ಬೇಕು ಇರಬೇಕು ಅಂತ ನಾವು ಕ್ಲಾಸ್ ಇಂದ ಒಂದ್ 9ನೇ ಕ್ಲಾಸ್ ಹಗ್ಗ ಕಿತ್ಕೊಂಡು ವರ್ಗಳು ಐತವಲ್ಲ ಕಿತ್ಕೊಂಡು ಸೀದಾ ಆರ್ಕೆಸ್ಟ್ರಾಗಳು ಅದು ಇದು ಕೃಷಿ ಒಂದ್ ಕಡೆ ಜಮೀನ್ ಕೆಲಸ ಬೇಕರಿ ಕೆಲಸ ಎಲ್ಲ ಮಿಕ್ಸಬಲ್ ಮಾಡ್ಕೊಂಡ್ 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 ಕೊನೆಗೆ ಲಾಸ್ಟಿಗೆ ಆಗಲ್ಲ ಒಂದ್ 20 ದಿವಸ ಇತ್ತು ಆಗಲ್ಲಪ್ಪ ಪರಿಸ್ಥಿತಿ ಅನ್ಕೊಂಡು ನಾವು ಸುಮ್ಮನಾಗಿ ಮದುವೆ ಆಗಿ ಊರ್ ಕಡೆ ಎಲ್ಲಾರು ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇರೋಣ ಅಂತ ಇತ್ತು ಮದುವೆಗೆ ಒಂದ್ 15 ದಿವಸ ಲಾಸ್ಟ್ ನಾವು ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಿದ್ದು ಅಲ್ಲಿ ಸೆಲೆಕ್ಟ್ ಆದೆ ಒಂದ್ 5 ವಾರ ಎಪಿಸೋಡ್ಗಳು ಸಿಗ್ಲಿಲ್ಲ ಎಲಿಮಿನೇಷನ್ ಆಗೋ ಒಂದ್ ಪರಿಸ್ಥಿತಿನೂ ಬಂತು 5 ವಾರ ಆದ್ಮೇಲೆ ಮಡೆನೂರು ಮನು ಹಿಂಗೆ ಮುಂಚೆ ಎಲ್ಲ ಮನುವಾಗಿದ್ದೆ ಕಾಮಿಡಿ ಕಿಲಾಡಿಗೆ ಎಂಟ್ರಿ ಕೊಟ್ಮೇಲೆ ನಾನು ಮಡೆನೂರು ಮನು ಆಗಿದ್ದು ಓಕೆ ಫೈನ್ ಅದ್ರ ಒಂದ್ ಪ್ರಶ್ನೆ ಅಲ್ಲಿ ಕಾಡುವಂತದ್ದು ಈ ಒಂದು ನಿಮ್ಗೆ ಆಕ್ಟ್ ಮಾಡ್ಬೇಕು ಈ ತರ ನಾನು ಸಾಧನೆ ಮಾಡ್ಬೇಕು ಇದೆಲ್ಲ ಹೇಗ್ ಬಂತು ನಿಮ್ಗೆ ಸರ್ ನಾವು ಹೇಳಿದ್ನಲ್ಲ ಶುಕ್ರವಾರ ಪೂಜೆ ಅದು ಮಾಡ್ಬೇಕಾರೆಲ್ಲ ಕ್ಲಾಸ್ ಅಲ್ಲಿ ಮೊದಲು ಏನಾದ್ರು ಆಕ್ಟಿಂಗ್ ಆಗಿರ್ಬೋದು ನಿಮ್ಗೆಲ್ಲ ಗೊತ್ತಿರ್ಬೇಕು ದಿನಾಚರಣೆಗೆ ಆಗಿರ್ಬೋದು ರಾಜ್ಯೋತ್ಸವ ಕ್ಲಾಸ್ ಅಲ್ಲಿ ಎಲ್ಲ ಸ್ವಲ್ಪ ದುಡ್ಡೆಲ್ಲ ಎತ್ಕೊಂಡು ಪ್ಯಾಕೆಟ್ ಮಾಡೋದು ಕಡ್ಡೆ ಇಟ್ಟು ಅವೆಲ್ಲ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಬೇಕಾರೆಲ್ಲ ಡಿಸ್ಕಷನ್ ನಡೆಯೋದು ಮಾಸ್ಟರ್ಗಳು ಹುಡುಗರೆಲ್ಲ ಈ ಸತಿ ಯಾರು ಏನೋ ಪ್ರೋಗ್ರಾಮ್ ಕೊಡ್ತೀರಪ್ಪ ಅಂತ ಎಲ್ಲಾ ಹುಡುಗರೆಲ್ಲ ಫಸ್ಟ್ ನನಗೆ ಬೆಳ್ತೋರ್ತಿದ್ದ ಮನು ಮನು ಏನೋ ಮಾಡ್ತಾನೆ ಕೇಳಿ ಅವ್ರು ಕೇಳಿ ಫಸ್ಟ್ ಅವನು ನಾನು ಮುಂಚೆ ಹೇಳ್ಬಿಡ್ತಿದ್ದೆ ಸರ್ ನಾನು ಇದು ಮಾಡ್ತೀನಿ ನಾನು ಆ ತರ ಮಿಮಿಕ್ರಿ ಮಾಡ್ತೀನಿ ಆ ತರ ಮಾಡ್ತೀನಿ ಅಂತ ಅವೆಲ್ಲ ಮಾಡ್ಬೇಕಾರೆಲ್ಲ ಹೇಳರು ನಿಜನೂ ನೀನು ದೊಡ್ಡ ಮಟ್ಟಕ್ಕೆ ಬೆಳಿತೀಯ ಏನೋ ಒಂದ್ ಆತಿಯ ಏನೋ ಒಂದ್ ಆತಿ ಏನೋ ಒಂದ್ ಆತಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಆಗಿ ನಿಂತಿದ್ವಿ ಓಕೆ ಇವಾಗ ನೀ ಚಿಕ್ಕ ವಯಸ್ಸಲ್ಲಿ ಆ ತರದೆಲ್ಲ ಕನಸು ಕಟ್ಕೊಂಡಿದ್ರಿ ಎಷ್ಟು ವರ್ಷ ಬೇಕಾಯ್ತು ಆ ಒಂದು ಮೆಟ್ಟಲ್ನ ಹತ್ತಲಿಕ್ಕೆ ನಿಮ್ಗೆ ಒಂದು 12 ವರ್ಷ 12 ವರ್ಷ ಅಲ್ಲಿವರೆಗೂ ಕೂಡ ಒಂದು ತಾಳ್ಮೆನ ಬಿಟ್ಟು ಹೋಗಿಲ್ಲ ನೀವು
ಫಸ್ಟ್ ನಾವು ಜಾಯಿನ್ ಆಗಿದ್ದೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾದಲ್ಲಿ ಒಂದು ಏನೋ ಒಂದು ಸ್ಟೇಜ್ ಫೇರ್ ಒಂದು ಹೋಗುತ್ತೆ ಒಂದು ಭಯ ಹೋಗುತ್ತೆ ಅಷ್ಟೊಂದು ಜನಗಳ ಮುಂದೆ ಏನೋ ಒಂದು ಆಕ್ಟಿಂಗ್ ಮಾಡಿದ್ರೆ ಒಂದು ಭಯ ಹೋಗುತ್ತೆ ಅನ್ನೋ ಉದ್ದೇಶದ ಆರ್ಕೆಸ್ಟ್ರಾ ನಾನು ಏನೆಲ್ಲ ಮಾಡ್ತಾ ಇದ್ರಿ ನೀವು ಆರ್ಕೆಸ್ಟ್ರಾದಲ್ಲಿ ಆರ್ಕೆಸ್ಟ್ರಾದಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದ್ದೆ ನಾನು ಕೀಬೋರ್ಡು ಸೌಂಡ್ ಬಾಕ್ಸ್ ಎತ್ಕೊಂಡು ಮೇಡಮ್ ಅವ್ರ ಕಾಸ್ಟ್ಯೂಮ್ ಎಲ್ಲ ಎತ್ಕೊಂಡು ಹೋಗೋದು ಶೂ ಎಲ್ಲ ತಗೊಂಡೋಗಿ ರೂಮ್ ತೋರಿಸೋದು ರೂಮ್ ರೆಡಿ ಮಾಡೋದು ಆಮೇಲೆ ನಾನು ಅದರಲ್ಲಿ ಅತ್ತೆ ಅತ್ತೆ ಸೋದರತ್ತೆ ಮತ್ತೆ ಜನಮದ ಗೆಳತಿ ಫೈರ್ ಡ್ಯಾನ್ಸ್ ಮಾಡ್ತಿದ್ದೆ ಇನ್ನು ಅದಾದ್ಮೇಲೆ ಒಂದು ತಂಗಳಿ ದಿನ ಅಂತ ಹೇಳಿ ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲ ಜನಮದ ಗೆಳತಿಗೆ ಹಳೆ ಬಟ್ಟೆ ಒಂದು ವಿಗ್ ಹುಚ್ಚುನ್ ತರ ಅತ್ತೆ ಅತ್ತೆ ಸೋದರತ್ತೆಗೆ ಒಂದು ಗೋಣಿ ಚೀಲ ಕಟ್ ಮಾಡ್ಕೊಂಡು ಒಂದು ಹೂವು ಹಾಕೊಂಡು ಒಂದು ಮೂರ್ನಾವು ಹಾಕೊಂಡು ಅದರಲ್ಲೇ ಮಾಡ್ತಾ ಇನ್ವೆಸ್ಟ್ಮೆಂಟ್ ಇಲ್ಲ ಸ್ಟೇಜ್ ಒಂದು ಐದು ಅಡಿ ಹಾಕಿದ್ರು ಅಂದ್ರೆ ಅದ್ರ ಅಡಿಲೇ ನಾವು ಜೀವನ ಅದನ್ನೇ ಕೆಡಿಸ್ಕೊಳಂಗಿಲ್ಲ ಯಾಕೆಂದ್ರೆ ಅಲ್ಲೆಲ್ಲ ಅಫಿಷಿಯಲ್ ಡ್ಯಾನ್ಸರ್ಸ್ ಎಲ್ಲ ಬಂದಿರೋದು ನಮ್ಮನ್ನ ಒಂದ್ ಸ್ವಲ್ಪ ಆ ಟೈಪ್ ಈ ಟೈಪ್ ಕಾಣಬೇಕು ಏನೋ ಇಲ್ಲೇ ಕಾಣ ನಿಂತಿದ್ಯಾ ಹೋಗ ಕಡೆಗೆ ಹಂಗೆಲ್ಲ ನಿಂತ ಅನ್ನೋರು ಬಟ್ ಅವ್ರಿಗೆಲ್ಲ ಚಿತ್ರಾನ್ನ ಪಲಾವ್ ಎಲ್ಲ ಸಪ್ಲೈ ಮಾಡ್ಕೊಂಡು ಕಾಸ್ಟ್ಯೂಮ್ ಬಾಡ್ ಹತ್ತಿ ಸೌಂಡ್ ಬಾಕ್ಸ್ ಎತ್ತಿಲ್ಲ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿ ಯಾವ್ದೋ ಮೇಕ್ರಿ ಸರ್ಕಲ್ ಹತ್ರ ಬಿಟ್ಟು ಹೋಗಿದ್ದುಂಟು ನಾನು ಇಷ್ಟು ಮಾತ್ರ ಮಾಡ್ತೀಯ ಸೌಂಡ್ ಬಾಕ್ಸ್ ಎತ್ತಲ್ಲ ಅಂತ ನಾನೇ ಕೆತ್ತ ನಮ್ಗೆ 100 ರೂಪಾಯಿ ಕೊಟ್ರೆ ಎತ್ತಿವಿ ಅದ್ರಿಗೆ ಕೊಡ್ತಿರ್ಲಿಲ್ಲ ಫ್ರೀ ಯಾಕೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲೆಲ್ಲ ಬಿಟ್ಟು ಹೋಗಿದ್ದಾರೆ ಬಟ್ ಆರ್ಕೆಸ್ಟ್ರಾದಲ್ಲಿ ಜೀವನ ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ಫೋಟೋಗಳು ಆಲ್ಬಮ್ ಎಲ್ಲ ಕಲೆಕ್ಟ್ ಮಾಡೋಣ ಸೀರಿಯಲ್ ಕೊಡೋಣ ಅಲ್ಲಿರೋಲ್ಲ ಅಂತ ಅಂತ ಹೋದೆ ದೇವರಿಂದ ಆರ್ಕೆಸ್ಟ್ರಾನು ಒಂದೊಂದ್ ಕಡೆ ಒಂದೊಂದು ಜಾಗದಲ್ಲಿ ಒಳ್ಳೆ ನಮ್ಮ ತುಮಕೂರು ನೋಡಿದ್ರು ಶ್ರೀನಿವಾಸ್ ಸರ್ ಇದ್ರಲ್ಲ ಅವ್ರು ನೋಡಿ ನಿಜವಲ್ಲ ಇದುವರೆಗೂ ನಾವು ತುಳಿಯ ಕೆಲಸ ಮಾಡಿದ್ದೆ ಬರೀ ಬೆಳೆ ಕೆಲಸ ಮಾಡಿದ್ದೆ ಇವಾಗೆಲ್ಲ ಅಂದ್ರೆ ಏರಿಯಾಗ ಒಂದು ಗಣೇಶ ಇರ್ತವೆ ಅವಾಗ ತುಂಬಾ ಅಲ್ಲಿಗೆಲ್ಲ ಒಂದು ಗಣೇಶ ಇರೋದಲ್ಲ 2 ವರ್ಷದ ಮುಂಚೆ ಏರಿಯಾಗ ಒಂದು ಗಣೇಶ ಇತ್ತು ಈ ಊರಿಗೆ ಒಂದು ಗಣೇಶ ಇಡೋದು ಡೌಟ್ ಐತಿ ಖಂಡಿತ ಇವಾಗಂತೂ ಕಷ್ಟ ಇದೆ ಬಿಡಿ ಬಟ್ ಆದ್ರೂ ಎಲ್ಲ ಒಂದ್ ಕಡೆ ಈ ಸೆಲೆಬ್ರೇಷನ್ ಮಾಡದೆ ಒಂಥರ ಖುಷಿ ಎಲ್ರಿಗೂ ಇಲ್ಲ ಇಲ್ಲ ಖುಷಿ ತುಂಬಾ ಮಿಸ್ 2 ವರ್ಷ ಆಯ್ತು ಅವ್ರು ಪ್ರೋಗ್ರಾಮ್ ಅವ್ರು ಮಾಡಿ ಆರ್ಕೆಸ್ಟ್ರಾಗಳು ಆರ್ಕೆಸ್ಟ್ರಾ ಕೊಡ್ತಾ ಶ್ಯಾಮೇನು ಕೊಡ್ತಾ ಎಲ್ಲ ಪ್ರತಿಯೊಬ್ಬರು ಏನೇನ್ ಬಿಸ್ನೆಸ್ ಮಾಡ್ತಾ ಇದ್ರು ಈ ಗೌರಿ ಗಣೇಶ ಹಬ್ಬ ಬಂದ್ರೆ ಎಷ್ಟೋ ಜನ ಸೆಟ್ಲ್ ಆಗೋದು ಖಂಡಿತ ಎಷ್ಟೋ ಜನ ಈ ಒಂದ್ ಗೌರಿ ಗಣೇಶ ಹಬ್ಬನ ನಂಬ್ಕೊಂಡು ಒಂದ್ ವರ್ಷ ಜೀವನ ಮಾಡೋದಕ್ಕೆ ನನ್ನೂ ಸೇರಿಸಿ ಹೌದು ಯಾಕಂದ್ರೆ ಆರ್ಕೆಸ್ಟ್ರಾ ಜೀವನದಿಂದ ನಾನು ಬಂದಿದ್ದು ಯಾಕಂದ್ರೆ ಎಂತ ರಾಜಕೀಯ ಅದು ಫಂಕ್ಷನ್ ಗಳೆಲ್ಲ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ನಾವೀಗ ಗಣೇಶನ್ ಮಾಡಿದ್ರೆ ಅದು ಇದು ಅಂತ ನಾವೇನೋ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ನಮಗೂ ಗೊತ್ತಾಗುತ್ತಲ್ಲ ಬಟ್ ಏನು ಮಾಡಂಗಿಲ್ಲ ವಿಧಿ ದೇವ್ರ ದಯದಿಂದ ಮುಂದಿನ ವರ್ಷ ಈ ಕರೋನಾ ಅನ್ನೋದು ಯಾವುದು ಇರಲೇಬಾರ್ದು ಇದ್ರೂ ಐತಿ ಅಂತ ಏನೇ ಹೇಳಿದ್ರು ಕೂಡ ದೇವ್ರ ದಯದಿಂದ ಎಲ್ಲ ಕ್ಲಿಯರ್ ಆಗಿ ಮುಂದಿನ ವರ್ಷ ಏನು 2 ವರ್ಷದಿಂದ ಸಂಘದಲ್ಲಿ ಎಲ್ಲ ಚೆನ್ನಾಗಿ ಚೀಟಿ ಗೀಟಿ ಎಲ್ಲ ಹಾಕಿ ದುಡ್ಡೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದಾರೆ ಎಲ್ಲ 2 ವರ್ಷದ್ದು ಸೇರಿಸಿ ಮುಂದಿನ ವರ್ಷ ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಿ ಇಡೀ ಕರ್ನಾಟಕದಲ್ಲಿ ಗಣೇಶ ಸಿಕ್ಕಾಬಟ್ಟೆ ಅವ ಮೇಂಟೈನ್ ಮಾಡ್ಬೇಕು ಆ ತರ ಆಗ್ಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಓಕೆ ಫೈನ್ ಈಗ ನಿಮ್ಮ ಒಂದು ಕೆರಿಯರ್ ಬಗ್ಗೆ ನಾವು ಮಾತು ಶುರು ಮಾಡೋದಾದ್ರೆ ಒಂದು ಪುಟ್ಟ ಗ್ರಾಮದಿಂದ ಬಂದಂತವ್ರು ನೀವು ಸೊ ಅಂದ್ರೆ ಈಗ ಯಾವ್ದೇ ಹಳ್ಳಿದವ್ರು ಅನ್ಸುತ್ತೆ ಹಳ್ಳಿದವ್ರು ನಿಜಕ್ಕೂ ಕೂಡ ಸಾಕಷ್ಟು ಟ್ಯಾಲೆಂಟ್ಸ್ ಇರ್ತಾರೆ ಅವ್ರು ಎಲ್ಲ ಒಂದ್ ಕಡೆ ನಮಗೆ ಇನ್ನೂ ಕಾಣಿಸ್ತಾ ಇರೋ ಸುಮಾರು ಪ್ರತಿಭೆಗಳು ಸುಮಾರು ಉದಾಹರಣೆಗಳಿದೆ ಬಟ್ ಆದ್ರೆ ನೀವು ಹೇಗೆ ಕನಸನ್ನ ಕಂಡ್ರೆ ಅಥವಾ ನಿಮ್ಮ ಫ್ಯಾಮಿಲಿನ ಯಾರಾದ್ರೂ ಇದ್ರ ಆಯ್ತಾರ ಒಂದು ಕಲಾವಿದರಾದ್ರೂ ಇದ್ರ ಅಥವಾ ನಿಮ್ಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಹುಟ್ಟಿತ್ತ ಇಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದ ನಾವು ಕ್ಲಾಸಿಂದ ಓದ್ಬೇಕಾರ ಅಷ್ಟೇ ನಮ್ಮಅಪ್ಪ ಊರಲ್ಲಿ ಸ್ವಾಮನ್ ಗಿಮ್ಮನ್ ದೇವರೆಲ್ಲ ಒಂಡಸಕ್ ಸ್ವಾಮನ್ ಕುಣಿಯೋದು ನಾನು ಕುಣಿತಾ ಇದ್ದೆ ಸ್ವಾಮನ್ ಎಲ್ಲ ಕುಣಿತಾ ಇದ್ದು ಬಟ್ ಚಿಕ್ಕದಾಗಿ ಕಲೆಗಾರರು ಇದ್ದಾರೆ ನಮ್ಮಅಪ್ಪ ತಾತ ಎಲ್ಲ ಅದರಲ್ಲಿ ನಾನು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಏನಾದರೂ ಪೂಜೆ ಗಣರಾಜ್ಯೋತ್ಸವ ಸ್ವತಂತ್ರೋತ್ಸವ ಆ ಥರ ನಡಿಬೇಕಾದ್ರೆ ಬೂಂದಿ ಪ್ಯಾಕೆಟು ಕಡಲೆಟ್ ಎಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ಸರಿಯರು ಮನು ಏನಾರ ಮಾಡ್ತಾನೆ ಕೇಳಿ ಫಂಕ್ಷನ್ಗೆ ಏನೋ ಒಂದು ಮಾಡ್ತೇನೆ ಅಂತ ಅದ್ರಲ್ಲಿ ಏನೇ ಒಂದು ಫಂಕ್ಷನ್ ಆದರೂ ಮನೋದೊಂದು ಏನಾದ್ರು ಒಂದು ಕಾರ್ಯಕ್ರಮ ಇರೋದು ಮನು ಮುಂದೆ ಇರ್ತಾ ಇದ್ರೆ ಮನು ಮುಂದೆ ಇರ್ತದೆ ಒಂದು ಆರ್ ಸುತ್ತಮುತ್ತ ಹಳ್ಳಿಲಿ ಏನಾದ್ರು ಒಂದು ಆರ್ಕೆಸ್ಟ್ರಾ ನಡೆದ್ರು ಅಷ್ಟೇ ಶ್ಯಾಮನ್ ಕೆಳಗಡೆ ಕತ್ತುರಿಕೊಂಡು ಪ್ಲೀಸ್ ಅಣ್ಣ ನಂಗೆ ಒಂದು ಚಾನ್ಸ್ ಕೊಡಿ ಅಣ್ಣ ಪ್ಲೀಸ್ ಏನೋ ಒಂದು ಮಾಡ್ತೀನಿ ಏನೋ ಒಂದು ಮಾಡ್ತೀನಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ಎಲ್ಲರೂ ಏನೋ ಒಂದು ಐತಿಯಾ ಮನು ನೀನು ನಿಜವಲ್ಲೂ ಏನೋ ಒಂದಿದೆ ಟ್ಯಾಲೆಂಟ್ ಏನೋ ಒಂದಿದೆ ಅಂತ ಒಂದು 90% ಅಂದ್ರು ಆ ಒಂದು 10% ಗೊತ್ತಲ್ಲ ನಡಿಬೇಕಾದ್ರೆ ಇದ್ದೇ ಇರುತ್ತೆ ಕಲ್ಲು ಮುಳ್ಳು ಎಲ್ಲ ಅವೆಲ್ಲ ತೆಗೆದು ಚಿಂಟಿ ಅಮಿಕೆ ವಶಕ್ಯಾಡಿ ಮುಂದೆ ಕೋಯ್ತಾ ಇರ್ಬೇಕು ನಮಗೆ 10% ಮುಖ್ಯ ಅಲ್ಲ 90% ಮುಖ್ಯ ಅವ್ರು ಹೆಂಗೋ ಒಂದು ದೇವ್ರದಿಂದ ಕೈ ಹಿಡಿದು ನೀನು ಹಿಂಗಾಯ್ತಿ ಅಂದ್ರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ ಈಗ ನೋಡಿ ಸುಮಾರು ವರ್ಷಗಳು ಬೇಕಾಗುತ್ತೆ ಈಗ ಒಂದು ಸಾಧನೆ ಮಾಡೋದು ಅಂತಂದ್ರೆ ಅಥವಾ ಒಂದ್ ಕಡೆ ಗುರುತಿಸ್ಕೊಳ್ಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅದರಲ್ಲೂ ಕೂಡ ಎಲ್ಲ ಒಂದು ಗ್ರಾಮೀಣ ಪ್ರತಿಭೆಯಾಗಿ ಬಂದು ನಾವೊಂದು ದೊಡ್ಡ ಒಂದು ನಗರಗಳಲ್ಲಿ ಹೋಗಿ ಅಲ್ಲಿ ನಮ್ಮ ಟ್ಯಾಲೆಂಟ್ ನ ಗುರುತಿಸ್ಕೊಳ್ಳೋದ್ರೆ ಭಾರಿ ಕಷ್ಟ ಆಗುತ್ತೆ ಸೊ ನೀವು ಹೇಗೆ ರೀಚ್ ಮಾಡಿದ್ರೆ ಯಾಕೆಂದ್ರೆ ನೀವು ಕಾಮಿಡಿ ಕಿಲ್ಲಾಡಿ ಅಂತ ದೊಡ್ಡ ಶೋನಲ್ಲಿ ನೀವು ಹೋದ್ರಿ ಸೊ ನೀವು ಹೋದಾಗ್ಲೂ ನೀವು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಎತ್ತಲ್ಲೋ ಗೊತ್ತಿಲ್ಲ ಸೊ ಆದ್ರೆ ಅದು ಶೋನ ಗೆಲ್ತೀರಾ ಒಂದು ದಿನ ಸೊ ಇದೆಲ್ಲ ಆಗ್ಬೇಕು ಅಂತ ಅನ್ನಂಗಿದ್ರೆ ಏನೋ ಒಂದು ಕಾಂಟ್ಯಾಕ್ಟ್ ಬೇಕು ಅಥವಾ ಒಂದು ಪರಿಶ್ರಮ ಬೇಕೇ ಬೇಕೆಲ್ಲರಿಗೂ ಕೂಡ ಸೊ ಹೇಗೆ ಸಾಧ್ಯ ಆಯ್ತಿದೆಲ್ಲ ಸರ್ ನಾನು ಆಡಿಷನ್ ಸೆಲೆಕ್ಟ್ ಆದಾಗ ನಾವು ಸ್ಟಾರ್ಟಿಂಗ್ ಎಲ್ಲ ಆಡಿಷನ್ ಸಿಕ್ಕಾಬಿಟ್ಟೆ ಆಡಿಷನ್ಗಳು ಕೊಟ್ಟಿದ್ದೀನಿ ಎಲ್ಲ ಮಾತೇತ್ರ ಫೋನ್ ಮಾಡ್ತೀನಿ ಓಕೆ ಬಟ್ ಎಲ್ಲರೂ ಫೋನ್ ಮಾಡ್ತೀವಿ ಅಂದ್ರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಬಾರ್ದು ಯಾಕಂದ್ರೆ ಇವತ್ತು ಎಷ್ಟೋ ಜನ ನನಗೆ ಕ್ವಶನ್ಗಳು ಕೇಳ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಫ್ಯಾನ್ ಅಂತಾರೆ ಆಮೇಲೆ ಅವ್ರ ನಂಬರ್ ಕಳಿಸಿ ಅಂತಾರೆ ನೆಕ್ಸ್ಟ್ ಆಡಿಷನ್ ಯಾವಾಗ ಅಂತಾರೆ ನೆಕ್ಸ್ಟ್ ಸಿನಿಮಾ ಯಾವ್ದಾರ ಚಾನ್ಸ್ ಕೊಡಿ ಅಂತಾರೆ ಸರ್ ನಾನು 1 ವರ್ಷದಿಂದ ಕಷ್ಟಪಡ್ತೀನಿ ನಾವು 13 ವರ್ಷ ಮಣ್ಣು ಹೊತ್ತಿದ್ದೀವಿ ನಮಗೆ ಈಗ ಸಿಕ್ಕಿದೆ ನಾನು ಹೇಳೋದು ಒಂದೇ ಕಷ್ಟಪಡಿ ಸಿಗುತ್ತೆ ಮತ್ತೆ ಟ್ಯಾಲೆಂಟ್ ಇದ್ರೆ ಫ್ರೀ ಆಗಿ ಹಾಕ್ ಮಾಡಿ ಇಲ್ಲ ಅಂದ್ರೆ ಸುಮ್ನೆ ಮನೆ ಮಠ ಜಮೀನೆಲ್ಲ ಮಾರಿಸಿಬಿಡ್ತಾರೆ ಬಿಟ್ರೆ ಖಂಡಿತ ಸುಮ್ನೆ ಯಾವ ಪೋಸ್ಟ್ ಹೊಡಿಸ್ತಾರೆ ಅವ್ ಏನೋ ಮಾಡಿ ದುಡ್ಡೆಲ್ಲ
ಫ್ರೀ ಆಗಿ ಬೇಕಾದ್ರೆ ಆಕ್ಟ್ ಮಾಡ್ತೀನಿ, ಟ್ಯಾಲೆಂಟ್ ಇದೆ ಮಾಡ್ತೀವಿ ಅಂತಾನೆ. ಈ ಒಂದು ಸಂದರ್ಭದಲ್ಲಿ ಯಾವುದು ಬೇಡ ಜೀವನ, ಯಾವುದು ಸಿಗಲ್ಲ ಲೈಫಲ್ಲಿ, ಸಿನಿಮಾ ಅನ್ನೋದು ಸಿಗಲ್ಲ, ಯಾವ್ದು ಆಡಿಷನ್ ಅಲ್ಲಿ ಎಲ್ಲ ರಿಜೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಮದುವೆ ಆಗಿ ಒಂದು 15 ದಿವಸ ಕಾಮಿಡಿ ಕೆಲಡಿ ಆಡಿಷನ್ ಸೆಲೆಕ್ಟ್ ಆಯಿತು. ಅಲ್ಲಿ ಸೆಲೆಕ್ಟ್ ಆಗಿ 15 ದಿವಸಕ್ಕೆ ಒಂದು 6 ವಾರಕ್ಕೆ ಎಲಿಮಿನೇಷನ್ ಆಗೋ ಒಂದು ಚಾನ್ಸಸ್ ಇದೆ. ಯಾಕೆಂದ್ರೆ ಅಲ್ಲಿ ಘಟಾನುಘಟಿಗಳು ಇದ್ರಲ್ಲ, ಎಲ್ಲ ನೀನಾಸಮ್ಮು ರಂಗಭೂಮಿ ಎಲ್ಲ ಸಕದ ಕಲ್ತಿರೋರು ನಾವು. ಯಾಕೆಂದ್ರೆ ನಾವು ಹಳ್ಳಿಲೆಲ್ಲ ದಳ್ಳಾಳಿ ವ್ಯಾಪಾರ ಮಾಡ್ಕೊಂಡು ಸಿನಿ ವ್ಯಾಪಾರ ಮಾಡಿ ಓರಿ ವ್ಯಾಪಾರ ಮಾಡ್ಕೊಂಡಿದ್ದರು, ಸಂತೆಲ್ ಪಂತೆಲ್ಲ ಕೆತ್ತಲೆ ಕಟ್ಟಿ ಕೆಲಸ ಮಾಡಿದ್ರು ನಾವು. ಅಲ್ಲಿಂದ ಹೋಗ್ಬಿಟ್ಟು ನಾವು ಅವ್ರನ್ನೆಲ್ಲ ನೋಡಿ ನನಗೂ ಒಂದು ಸ್ವಲ್ಪ ಜೀವ ಪುಕ್ಕ 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 ಅಂತ ಇತ್ತು. ಏನಪ್ಪ ಹೆಂಗವ್ರೆ ಇವ್ರ ಮುಂದೆ ಹೆಂಗ್ ಮಾಡೋದು ಅಂತ. ಒಂದು 5-6 ವಾರ ನನ್ನ ಕ್ಯಾರೆಕ್ಟರ್ ಕೊಟ್ಟರೆ ಸ್ವಲ್ಪ ನರ್ವಸ್ ಆಗಿವೆ. ಏನೇ ಮಾಡಿದ್ರು ಹಿಂಗ್ ಹೋಗೋ ಟೈಮಲ್ಲಿ ಹಿಂಗ ಜೀವ ಮಿಳ್ಳ ಅನ್ನೋ ನಮ್ ಕಡೆ ಹಿಂದಿ ಭಾಷೆ. ಅವ್ರು ಒಂದ್ ಡೈಲಾಗ್ ಕೊಟ್ರೆ ನಾನು ಹೆಂಗಪ್ಪ ಹೇಳೋದು, ಇವರೆಲ್ಲ ನನ್ನ ಮೈಂಡ್ ಅಲ್ಲಿ ಏನು ಇವರೆಲ್ಲ ಸಖತ ಪಾಸ್ ಮಾಡಿ ಬಂದವ್ರೆ, ನಾವ್ ಯಾವ್ದೋ ಕರ್ನಾಟಕದಲ್ಲಿ ಸಗಣಿ ಎತ್ಕೊಂಡಿದ್ದವ್ರು ಎಡಮಟ್ಟಲ್ಲ ಅಲ್ಲ ನಾವೇ ಹೇಳೋದು ಅಂತ ನಮ್ ಮೈಂಡು. ನೋಡೋಣ, ಒಂದ್ 6 ವಾರ ಆಗ್ಲಿಲ್ಲ. ಕ್ಯಾರೆಕ್ಟರ್ಗಳು ಎಲ್ಲಾರ ಜೊತೆನೂ ಬರೀ ಸೈಡ್ ಪಿ ಸಿ ಇಲ್ಲ ಮನೆ ಪಕ್ಕದವನು ಇಲ್ಲ ಬಾಡಿಗೆ ಓನರು ಹಿಂಗೆ ಓತ ಹೋದ ಒಂದೊಂದು ಡೈಲಾಗ್ ಅಷ್ಟೇ. ಲಾಸ್ಟಿಗೆ ಒಂದ್ 5 ವಾರ ಆದ್ಮೇಲೆ ಅದೇನಾಗುತ್ತೆ ಹಾಗೆ ಬಿಡ್ಲಿ ನೋಡೋಣ, ಮಾದಪ್ಪನ ಜಾತ್ರೆ ಶುರು ಹರಿಸ್ಕೊಂಡೆ ನೋಡಿ. ಫಿನಾಲೆ ಮುಗಿಯೋವರೆಗೂ 6 ಮೇಲೆ 6 ಹೊಡಿತಲೇ ಇದೆ. ಒಂದ್ 5-6 ಚೆಕ್ಕು ಗಿಫ್ಟ್ ಬಂತು, ಒಂದ್ ಬೈಕು ಬಂತು, ಆಮೇಲೆ ಲಾಸ್ಟಿಗೆ ವಿನ್ನರ್ ಅದೆ. ಮತ್ತ ಅದಾದ್ಮೇಲೆ ಈಗ ತಂಡ ಕಟ್ಟಿದ್ರು, ಆ ಟೀಮಲ್ಲೂ ಪೂರ್ತಿ ನಮ್ಮ ಮಡೆನೂರ್ ಮನು ಟೀಮೇ ಒಳ್ಳೆ ವಿನ್ ಆಯ್ತು. ಸಿಕ್ಕಾಬಟ್ಟೆ ಕ್ರೇಜ್ ಒಂದ್ ಅವ ಮೇಂಟೈನ್ ಮಾಡೋದು ನೋಡಿ ಅಲ್ಲಿಂದ. ಸೊ ಹಂಗೆ, ಸೊ ನೀವು ಬ್ಯಾಟಿಂಗ್ ಶುರು ಮಾಡೋಕ್ಕೂ ಮುಂಚೆ ಪಿಚ್ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ? ಖಂಡಿತ. ಹೆಂಗ್ ಆಡಿದ್ರೆ ಇಲ್ಲಿ ನಾವು ಬದುಕಬಹುದು ಅನ್ನೋದನ್ನ ಅಂದ್ರೆ, ಈಗ ನೋಡಿ ಕೆಲವೊಂದ್ಸಲ ನಾವು ಆಡಿಷನ್ಸ್ ಅಂದ್ರೆ ಹೊಸಬ್ರೆ ಆಗ್ಲಿ ಯಾರಾದ್ರೆ ಆಗ್ಲಿ ಒಂದಷ್ಟು ಆಡಿಷನ್ಸ್ ಹೋದಾಗ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ಗಳು ಆಗುತ್ತೆ. ಈಗ ಒಂದಷ್ಟು ಹೊಸ ಕಲಾವಿದರುಗಳಿಗೆ ಅದೆಲ್ಲೋ ಒಂದು ಇನ್ಸಲ್ಟ್ ಆಗುವಂತದ್ದು, ಕೆಲವು ಸಲ ಸೆಲೆಕ್ಟ್ ಮಾಡಿ ಆಚೆ ಕಳಿಸ್ಬಿಡ್ತಾರೆ, ಅಥವಾ ನಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದ್ರು ಕೂಡ ಅಲ್ಲಿ ನಾವೇನು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಆಚೆ ಕಳಿಸ್ಬಿಡ್ತಾರೆ. ಈ ತರ ಆಗಿದೆ ನಿಮ್ ಜೀವನದಲ್ಲಿ? ಆಗಿದೆ ಸರ್. ನನ್ನ ಆಪ್ಷನ್ ನನ್ನ ಇನ್ನೂ ಕೆಲವರಿಗೆ ಹೇಳೋ ಅಂತ ಮಾತು ಏನಂದ್ರೆ, ನಾವು ಯಾವ್ದನ್ನು ಒಂದನ್ನು ನಂಬ್ಕೊಂಡು ನಾವು ಹೋಗುತ್ತೆ ಹೋಗ್ಬಾರ್ದು. ಹೌದು, ಒಂದು ಆಪ್ಷನ್ ಅಂತ ಇಟ್ಕೋಬೇಕು. ನಿಜ, ಸಂಸಾರದಲ್ಲ ಮನೋರ್ ಹೇಳವ್ರೆ ಅನ್ಬಿಟ್ಟು ಯಾರನ್ನ ಕಟ್ಕೊಂಡ್ಬಿಟ್ಟು ನನ್ಗೆ ದೊಣ್ಣ ಹೊಡೆಯ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡ್ಬಿಡ್ತಾರ. ಆಮೇಲೆ ನಾನು ಹೇಳ್ತಿರೋದು, ಈ ಕಲೆ ವಿಚಾರ ಬಂದಾಗ ಒಂದ್ ಇದನ್ನ ಒಂದ್ ಪಾರ್ಟ್ ಟೈಮ್ ಇದನ್ನ ಒಂದು ಪ್ರೊಫೆಷನ್ ಅದನ್ನೇ ತಗೊಂಬಾರ್ದು. ಇದನ್ನ ಸಪರೇಟ್ ಏನಾರ ನೀವು ಬೇರೆ ಫ್ಯಾಕ್ಟ್ರಿಗೆ ಹೋಗ್ತೀರಾ, ಇಲ್ಲ ಪಾನಿಪುರಿ ಮಾಡ್ತೀರಾ, ಬಜ್ಜಿ ಮಾಡ್ತೀರಾ, ಕೃಷಿ ಮಾಡ್ತೀರಾ, ಯಾವ್ದಾರ ಒಂದ್ ಪಾರ್ಟ್ ಟೈಮ್ ಜಾಬ್ ಸಪರೇಟ್ ಇಟ್ಕೊಂಡ್ರೆ ಜೀವನಕ್ಕೋಸ್ಕರ ಏನೋ ಒಂದು ಮಾಡ್ಕೊಬೇಕು. ನೋಡಿ, ಕರೋನಾ ಬಂತು, ಶೂಟಿಂಗ್ ನಿಂತೋದು, ಬೇರೆ ಏನೋ ಒಂದ್ ಮಾಡ್ಬೇಕು. ನಾನು ನಿಂತೋಯ್ತು, ನಾನು ಜಮೀನಲ್ಲಿ ಕೆಲಸ ಮಾಡ್ತೀನಿ, ಒಳ್ಳೆ ಜೋಳ ಬೆಳೆದಿದ್ದೀನಿ, ಊರಲ್ಲಿ ಒಳ್ಳೆ ಮನೆ ಕಟ್ಕೊಂಡಿದ್ದೀನಿ, ನಿಮ್ದಿಗಿದ್ದೀನಿ, ಇನ್ನೇನ್ ಬೇಕು? ಹೌದು, ಇದಕ್ಕೆ ಅಂತ ನಾವು ಯಾವತ್ತೂ ಅಡಿಟ್ ಆಗಿ ಏನೋ ಒಂದ್ ಆಗ್ತೀನಿ, ಅವ್ರು ಸೆಲೆಕ್ಟ್ ಮಾಡಲ್ಲ, ಅವ್ನು ಕೊಟ್ಟು ಅವ್ನು ಮೀರಿಸ್ತಿದ್ದೆ ಇವ್ನು ಮೀರಿಸ್ತಿದ್ದೆಲ್ಲ. ನೀವು ಎಷ್ಟು ಕಷ್ಟ ಪಡ್ತೀರಾ ಅದ್ರ ತಕ್ಕನೇ ಚಾನ್ಸ್ ಸಿಗ್ತಾವ. ಹೌದು, ಆಮೇಲೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ಬಿಡ್ಬೇಕು, ಪುಕ್ಸಟ್ಟೆ ಯಾಕೆ ನಾವು ಕೆಲಸ ಮಾಡ್ಬೇಕು. ಹೌದು, ನಮ್ದು ನಮಗೆ ಕರೋನಾ ಬೋತು ಅದ್ ಬೋತು, ನಾವ್ ಏನು ದುಡ್ಡಿಲ್ಲ ಮಲ್ಕುತ್ಕೊಂಡ್ರೆ ಯಾವನು ಕೊಡಲ್ಲ. ಯಾರು ಕೊಡ? ಕೋಟಿ ಕೋಟಿ ಲಕ್ಷ ಅಂತ ಬಿಲ್ಡಪ್ ಕೊಡಲ್ಲ, 5,000 ದುಡ್ಡು ಕೇಳಿ ಅವ್ರ ಯೋಗ್ಯತೆ ಅಲ್ಲಿ ಗೊತ್ತಾಗುತ್ತೆ. ಹೌದು, ನಿಜ ಅದು. ನಾವ್ ಎಷ್ಟೇ ಮರೆ ಮಾಚ್ಕೊಂಡಿದ್ರು ಕೂಡ ಒಂದಲ್ಲ ಒಂದ್ ಟೈಮಲ್ಲಿ ಗೊತ್ತಾಗ್ಬಿಡ್ತು. ನಾನು ಸುಮಾರು ಜನ, ನಾನು ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆದ್ಮೇಲೆ ವಿನ್ನರ್ ಆದ್ಮೇಲೆ ನನ್ನ ಜರ್ನಿಯಲ್ಲಿ ಸುಮಾರು ಬಿಟ್ಟಿ ಬಿಲ್ಡಪ್ ಗಳನ್ನ ನೋಡ್ಬಿಟ್ಟೆ. ಬಿಟ್ಟಿ ಬಿಲ್ಡಪ್ ಫೋನ್ ಮಾಡಿ ವೀಡಿಯೋ ಕಾಲ್ 12 ಗಂಟೆ ಹತ್ರಲ್ಲೆಲ್ಲ ಮಾಡಿರೋ ನೋಡಿದೀನಿ. ಕಾರ್ ಸಡ್ ನೋಡು ಮಗ, ಇದು 20 ಲಕ್ಷ ಸಡ್ಡು ನೋಡು ಮಗ, ಇದು ಫಾರ್ಚುನರ್ ಕಾರು, ನಾನು ಒಂದು 5,000 ರೂಪಾಯಿ ಅಕೌಂಟಿಗೆ ಕಷ್ಟಲಿದ್ದೀನಿ. ಈ ಕೇಳ್ಬಿಟ್ರೆ ಹೆಂಗ ಮಗ ಕೊಡಕ್ ಇಲ್ಲ, ಏನ್ ಮಾಡೋದು ಅಂತಾರೆ. ಅದೇ ನೀವು ಸೀಟ್ ಮನಲ್ಲೋ ಯಾವ್ದೋ ಅಂಚಿನ ಮನಲ್ಲೋ ಯಾವ್ದೋ ಚಿಕ್ಕದಾಗ ಆರ್ಸಿ ಸಿ ಹಾಕಿ ಕೇಳಿ, ಮನಸ್ಫೂರ್ತಿ ಹೆಲ್ಪ್ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ, ಯಾಕೆಂತಾನೆ ಕಷ್ಟ ನೋಡಿ ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ. ಸೊ ಈಗ ನೋಡಿ, ಇಲ್ಲಿ ಒಂದು ಜರ್ನಿ ಶುರುವಾಯ್ತು ನಿಮ್ದು. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಹೇಗೆಲ್ಲ ಸಪೋರ್ಟಿವ್ ಆಗಿದ್ರು ಅವರೆಲ್ಲ? ಫ್ಯಾಮಿಲಿಲಿ ನಮ್ಮ ತಂದೆ ತಾತ ಯಾರಿಲ್ಲ, ಮಿನಿಮಮ್ ಒಂದು 12 ವರ್ಷ ಹತ್ತಿರೋಗಿ. ಈಗ ಸದ್ಯಕ್ಕೆ ನಮ್ಮ ಅಜ್ಜಿ ನಮ್ಮ ತಾಯಿ ಇದಾರೆ, ಪಾಪ ಅವರಿಗೆ ಏನು ಓದಿಲ್ಲ, ಅವರು ಅವರಿಬ್ರು ಹೆಬ್ಬೆಟ್ಟೆ ಪೂರ್ತಿ. ಅದ್ರ ಬಿಟ್ಟು ಏನೋ ಒಂದು ಖುಷಿ ಅವ್ರಿಗೆ, ಇವತ್ತು ಖುಷಿ ಅನ್ನೋದು ಒಂದು ಮೀಡಿಯಂ ಆಗಿರುತ್ತೆ. ಮನು ಏನೋ ಮಾಡ್ತಾವನೆ, ಪರವಾಗಿಲ್ಲಪ್ಪ, ಒಂದು ಖುಷಿ ಅದ. ಹೋದಾಗೆಲ್ಲ ಅಲ್ಲಿ ಕೇಳ್ತಾರೆ, ನಮ್ಮ ಅವ್ವ ಸಂತೆಲೆಲ್ಲ ಈರುಳ್ಳಿಂದ ಬೆಳ್ಳುಳ್ತಾರೆ, ಹೋದಾಗ ಏನವ ನಿನ್ ಮಮ್ಮಗ ಹಂಗೆ ಹಿಂಗೆ ಅಂತಾರೆ. ನಮ್ಮ ತಾಯಿ ಎಲ್ಲರೂ ಹೊರಗಡೆ ಹೋದಾಗ, ನಿನ್ ಮಗ ಏನವ ಹಂಗೆ ಹಿಂಗೆಲ್ಲ ಚೆನ್ನಾಗಿ ಬೆಳೆದ್ಬಿಟ ಅಂತ. ಹ್ಞೂ, ಚೆನ್ನಾಗಿ ಬೆಳೆದ ಅಷ್ಟೇ ನಮ್ಮ ನಮ್ಮ ಅಜ್ಜಿಗೂ ನಮ್ಮ ತಾಯಿಗೂ ಎಷ್ಟೇ ಬೆಳೆದಿ ಎಷ್ಟೇ ಕೂಗ್ಲಿ ಒಂದು ಮೀಡಿಯಮ್ ಖುಷಿ ಪಡ್ತಾರೆ. ಯಾಕಪ್ಪ ಅವ್ರಿಗೆ ಅಷ್ಟು ಮ್ಯಾನೇಜ್ ಕರೆಕ್ಟ್. ಇನ್ನು ಮಿಸ್ಸಸ್ ಇದಾರಲ್ಲ, ಒಂದ್ ಕಡೆ ಮಿಸ್ಸಸ್, ಒಂದ್ ಕಡೆ ಫ್ರೆಂಡ್ಲಿ, ಸೂಪರ್. ನೀವ್ ಇವತ್ತು ಏನ್ ಬೇಕಾರ ಸ್ಟಾರ್ಟಿಂಗ್ ಒಂದ್ 5-6 ತಿಂಗಳು ಅವಾಗೆ ಬೇರೆ, ಮದುವೆ ಆಗ ಒಂದ್ ವರ್ಷ ಮಾಮೂಲಿ ಚೆನ್ನಾಗಿದ್ದು ಓಡಾಡ್ಕೊಂಡಿದ್ದು, ಆಮೇಲೆ ಹೋಯ್ತಾ 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 ಫುಲ್ ಸಪೋರ್ಟ್ನೆಸ್. ಫುಲ್ ಅಂದ್ರೆ ಮಾಡ್ರಿ ನಾನು ಇದೀನಿ ಮಾಡ್ರಿ, ಇವಾಗ್ಲೂ ಅಷ್ಟೇ, ಊರಲ್ಲಿ ಏನೋ ಮೇಕೆ ತಂದ್ಕೊಡ್ಲಿ, ಏ ತಂದ್ಬಿಡ್ರಿ ಇನ್ನೊಂದ್ 15 ಒಂದ್ ಬಿಟ್ಟಿದೀನಿ, ಆರಾಮಾಗಿ ಮಾಡ್ತಾರೆ ಕೆಲಸ, ಪಾಪ ನೋಡ್ಕೊತಾರೆ ಮನೆ ಹತ್ರ, ಈಗ ನೆಕ್ಸ್ಟ್ ಕೋಳಿ ಫಾರಂ ಮಾಡ್ಕೊಡ್ರಿ ನಾನು ಮಾಡ್ತೀನಿ. ಇದು ನಮಗೆ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟ್ನೆಸ್. ಯಾವತ್ತು ಒಬ್ಬ ಮನುಷ್ಯ ಒಂದ್ ಗಂಡ್ಸ್ ಬೆಳಿಬೇಕು ಅಂದ್ರೆ ಫ್ಯಾಮಿಲಿ, ಮದುವೆ ಆದ್ಮೇಲೆ ಮೇನ್ ಹೆಂಡತಿ,
ಅವರು ಒಂದು ಆಯುಧ ಕರೆಕ್ಟ್ ಆಗಿತ್ತು ಅಂದ್ರೆ ಮನುಷ್ಯ ಈ ಕಡೆ ಅಪ್ಪ ಅಮ್ಮ ಇಡಿ ಫ್ಯಾಮಿಲಿ ಬಂದು ಬಳಗ ಎಲ್ಲರೂ ಕೂಡ ಚೆನ್ನಾಗಿರ್ತಾನೆ ಈ ಒಂದು ಆಯುಧ ಏನಾರ ಕೆಟ್ಟೋಯ್ತು ಅಂದ್ರೆ ಇಡಿ ಎಲ್ಲನ ಕೆಡಿಸ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಎಲ್ಲರೂ ದೂರವಾಗಿ ಮನೆ ಮಾಡ್ಕೊಂಡು ಉಂಟಿ ಬೇ ವರ್ಷ ತರ ಇರ್ತಾನೆ ಯಾಕಂದ್ರೆ ನೆಮ್ಮದಿ ಬೇಕಲ್ಲ ಮೇನ್ ಜೀವನದಲ್ಲಿ ಫೈನ್ ಇವಾಗ ನಿಮ್ಮ ವೈಫ್ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರಿ ಸೊ ನಿಮ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಎಷ್ಟು ವರ್ಷ ಲವ್ ಮಾಡಿದ್ರಿ ಅವ್ರನ್ನ ನಾವು ಒಂದು 2-3 ವರ್ಷ ಲವ್ ಮಾಡಿದ್ವಿ ಅಂದ್ರೆ ಬಿಫೋರ್ ನೀವು ಕಾಮಿಡಿ ಕಿಲ್ಲರ್ ಇದೆಲ್ಲ ಬರೋದಕ್ಕೆ ಮುಂಚೆನೇ ಹೌದು ಅದ್ರ ಮುಂಚೆನೇ ಲವ್ ಎಲ್ಲ ಮಾಡ್ಕೊಂಡು ಸುಮ್ಮನಿದ್ದೋ ಸ್ವಲ್ಪ ನಮಗೂ ಈಗೆಲ್ಲ ಎಂಡ್ ಸಿಗಲ್ಲ ಎಂಡ್ ಸಿಗಲ್ಲ ಅಂತಾರಪ್ಪ ನನಗೆ ಒಂದು ಡೌಟ್ ಕಾಡ್ತಾ ಇದೆ ಎಂಡ್ ಸಿಗಲ್ಲ ಎಂಡ್ ಸಿಗಲ್ಲ ಗಾರ್ಮೆಂಟ್ಸ್ ಬಿಟ್ಟ ತಕ್ಷಣ ಒಂದು ಏನು ಒಂದು ಇರುವೆ ಗೂಡಲ್ಲಿ ಬಂದಂಗೆ ಬಂದು ಹಾಚಿಕ್ ಬರ್ತಾರೆ ಖಂಡಿತ ಖಂಡಿತ ಫ್ಯಾಕ್ಟ್ರಿ ಬಿಟ್ರೆ ಸಾಕು ಒಳ್ಳೆ ಇಂಡಿಯಂಡೇ ಹಾಚಿಕ್ ಬರ್ತಾರೆ ಹುಡುಗ ಸಂಖ್ಯೆನೆ ಕಡಿಮೆ ಇರೋದು ಮಾತಿದ್ರೆ ಎಂಡ್ ಸಿಗಲ್ಲ ಎಂಡ್ ಸಿಗಲ್ಲ ಎಂಡ್ ಸಿಗಲ್ಲ ಅಂದ್ರೆ ಒಟ್ಟು ಏನೋ ಅವ್ರಿಗೆ ಮದುವೆ ಮಾಡಿ ಕಳಿಸ್ಬೇಕಷ್ಟೇ ಹೌದು ಮತ್ತೆ ಎಂಡ್ ಸಿಗ್ತವೆ ಹೋಗ್ತೀವಿ ಎಲ್ಲ ಆಗುತ್ತೆ ಒಂದ್ ಎರಡು ಬಿಸ್ಕೆಟ್ ಕೊಡ್ತಾರೆ ಅರ್ಧ ಲೋಟ ಕಾಫಿ ಕೊಡ್ತಾರೆ ತುಟಿ ಬೆಚ್ಚ ಮಾಡ್ಕೊಂಡು ಬಂದ್ಬಿಡ್ತೀವಿ ಸೆಕೆಂಡ್ ರೀ ಲಾಸ್ಟ್ ಕ್ವೆಶನ್ ಬರೋದು ಏನ್ ಕೆಲಸ ಮಾಡ್ಕೊಂಡು ಹೌದು ಆ ಹುಡುಗಿ 7ನೇ ಕ್ಲಾಸಿಗೆ ಪೆಲ್ಲಾಗಿ ಮಲ್ಲಿ ಮುಸ್ರೆ ತೊಳಿತಾರಲ್ಲಿ ಸೆಕೆಂಡ್ ರೀ ಹುಡುಗ ಏನ್ ಕೆಲಸ ಮಾಡ್ಕೊಂಡು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದನು ಸಾಯ್ತಾನೆ ಓಟಿಗಿರೋನು ಸಾಯ್ತಾನೆ ತಾಳ ಮಾಡಿರೋನು ಸಾಯ್ತಾನೆ ಮನುಷ್ಯ ದೇವ್ರ ಏನಾರ ಸಾವು ಕೊಡ್ಲಿಲ್ಲ ಅಂದ್ರೆ ಮನುಷ್ಯ ಇನ್ ಎಷ್ಟು ಮಟ್ಟಿಗೆ ಮೆರಿಬಹುದು ಅಂತ ನನ್ನ ಅನಿಸಿಕೆ ಇವತ್ತು ಎಷ್ಟೋ ಜನ ಗವರ್ಮೆಂಟ್ ಕೆಲಸ ಹೋದ್ರೆ ಒಂದೇ ಕೆಲಸ ಒಂದೇ ಕೆಲಸ ಅವ್ನು ಒಂದೇ ನಂಬ್ಕೊಂಡು ಇರ್ಬೇಕು ಅಂದ್ರೆ ಇವ್ರು ಕೆಲಸ ನೋಡಿ ದುಡ್ಡು ನೋಡಿ ಮದುವೆ ಆಗ್ತಾರ ಇಲ್ಲ ಮನಸ್ಸು ನೋಡಿ ಮದುವೆ ಆಗ್ತಾರ ಒಂದು ಕ್ವಶನ್ ನನಗೆ ಅಲ್ಲ ಇವತ್ತಿನ ಪ್ರಪಂಚನೇ ಹಾಗಿದೆಯಲ್ಲ ದುಡ್ಡು ಮುಖ್ಯ ಒಂದೊಳ್ಳೆ ಪೊಸಿಷನ್ ಮುಖ್ಯ ಅವ್ರಿಗೆ ಯಾರ್ ಸರ್ ಏನೇ ಪೊಸಿಷನ್ ಇದ್ರು ಮನುಷ್ಯಗೆ ಒಂದು ಸಾವು ಅನ್ನೋದು ಕಟ್ಟಾಕಿರೋದು ಖಂಡಿತವಾಗ್ಲು ಪ್ರಪಂಚದಲ್ಲಿ ನೀವು ಏನೇ ಕೆಲಸ ಮಾಡಿ ಸರ್ ಏನೇ ಕೆಲಸ ಮಾಡಿ ಏನೋ ಎಲ್ಲಾದ್ರಲ್ಲೂ ಒಂದೊಂದು ಡೇಂಜರ್ ಇರುತ್ತೆ ನೀವು ನಡ್ಕೊಂಡಾಗ ಎಡು ಬಿಸ್ ಆಯ್ಬಹುದು ಕೆವಿ ಕೆಲಸ ಮಾಡಿ ಕರೆಂಟ್ ಓಡಿಸ್ ಆಯ್ಬಹುದು ಗಾರೆ ಕೆಲಸ ಮಾಡಿ ಗೋಡೆ ಮೀದ್ ಬಿಸ್ ಆಯ್ಬಹುದು ಇಲ್ಲ ಡ್ರೈವಿಂಗ್ ಮಾಡಿದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ಬಹುದು ಸಾವು ಇಲ್ದೇ ಇರೋದು ಯಾರು ಇಲ್ವಲ್ಲ ನಮ್ದು ಎಲ್ಲ ಇರುತ್ತೆ ಕರೆಂಟ್ ಓಡಿದ್ರೆ ಸಾಯ್ಬಹುದು ನಾವು ಏನೋ ಒಂದು ಏನ್ ಬೇಕಾರ ಆಗ್ಬಹುದು ಹೌದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಏನೇನೋ ಸಾಯ್ತಾರೆ ಬಟ್ ಅದೊಂದು ಎಲ್ಲರನ್ನ ಕಟ್ಟಾಕತ್ತೆ ಫೈನ್ ಇವಾಗ ನೋಡಿ ನೀವು ಹಳ್ಳಿಲಿದ್ರಿ ಸೊ ಹಳ್ಳಿಲಿದ್ದಾಗ ಅಲ್ಲಿ ಸಣ್ಣ ಪುಟ್ಟ ಏನೋ ಒಂದಷ್ಟು ನಿಮ್ಗೆ ಗೊತ್ತಿರೋದು ಏನೋ ಮಾಡ್ತಾ ಇರಿ ಸೋಮ ಕುಣಿತ ಅದು ಇದೆಲ್ಲ ಮಾಡ್ತಾ ಇದ್ರಿ ನೀವು ಓಕೆನಾ ಸೊ ಅದಾದ ನಂತರ ಇಮಿಡಿಯೇಟ್ ನೀವು ಕಾಮಿಡಿ ಕಿಲಾಡಿನೋ ಒಂದು ಸ್ಟೇಜ್ಗೆ ಸೆಲೆಕ್ಟ್ ಆಗ್ತೀರಾ ಸೆಲೆಕ್ಟ್ ಆದಾಗ ಇಡೀ ನಿಮ್ಮ ಸುತ್ತಮುತ್ತ ಊರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏ ಬಿಡು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಸೊ ಸೆಲೆಕ್ಟ್ ಆಗೋಕ್ ಮುಂಚೆ ಇದ್ದಂತಹ ಒಂದು ರಿಯಾಕ್ಷನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಸೆಲೆಕ್ಟ್ ಆಗಿ ಅಲ್ಲಿ ನೀವು ನಿಮ್ಮ ಜರ್ನಿ ಶುರು ಮಾಡಿದಾಗ ಇದ್ದಂತಹ ಫ್ರೆಂಡ್ಸ್ಗಳಾಗಿರ್ಬೋದು ಏನ್ ಡಿಫ್ರೆನ್ಸ್ ಇತ್ತು ಅದರಲ್ಲಿ ಸರ್ ನನ್ನ ಜರ್ನಿಯಲ್ಲಿ ಸಿಕ್ತಂತಹ ಫ್ರೆಂಡ್ಸು ಮೊದಲಿಗೆ ನನ್ನ ತಮ್ಮನ ತರ ಅಭಿಷೇಕ್ ನಾನು ಬೆಳೆಯೋ ಅಂತ ಪ್ರತಿಯೊಂದು ಹೆಜ್ಜಲು ನಮ್ಮ ಫ್ಯಾಮಿಲಿಯಲ್ಲಿ ನಾನು ಹೆಂಡತಿ ಪೂರ್ತಿ ಅದು ಓಕೆ ನಮ್ದು ಔಟ್ ಆಫ್ ಸ್ಟೇಷನ್ ಅಂತ ಒಂದು ಹೊರಗಡೆ ಬಂದಾಗ ನನ್ನ ತಮ್ಮನಿಗಿಂತ ಹೆಚ್ಚಾಗಿ ನಮ್ಮ ಅಭಿಷೇಕ್ ಅಂತ ಇವತ್ತು ಅಂತಲ್ಲ ಬೆಳೆಗಿಂತ ಮುಂಚೆನೂ ಜೊತೆಲಿ ನಾನಿದ್ದೀನಿ ನಡಿ ನಾನಿದ್ದೀನಿ ಒಂದು ಬರ್ತ್ಡೇ ಆಗ್ಬೋದು ಒಂದು ಸಿನಿಮಾ ರಿಲೀಸ್ ಆಗ್ಬೋದು ಹಾಸನ ಟು ಚಂದ್ರಾಪಣ ಶಾಂತಿರಾಮ ಫುಲ್ ಅವನು ಅವ್ರ ಫ್ರೆಂಡ್ಸ್ ಪೂರ್ತಿ ಕಟೌಟ್ ಮೇಲೆ ಕಟೌಟ್ ನನ್ನ ಸ್ನೇಹಿತರು ಎಲ್ಲ ಈಗ ಸಿಕ್ಕಿರೋರು ಅಷ್ಟೇ ಹಳೆ ಸ್ನೇಹಿತರು ಸಕ್ಕೆ ಯಾರನ್ನೂ ನಾನು ಲಿಂಕ್ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಖುಷಿಯಾಗಿ ನನ್ನ ಬೆಳೆಸ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಮೊದಲಿಗೆ ನಾನು ನನ್ನ ಎಷ್ಟು ಜನ ಸ್ನೇಹಿತರಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಓಕೆ ನಿಮ್ಮ ಊರಿನ ಸ್ನೇಹಿತರು ಅಥವಾ ಜನಗಳು ಹೇಗಿತ್ತು ರಿಯಾಕ್ಷನ್ಸ್ ಅವಾಗ ರಿಯಾಕ್ಷನ್ ತುಂಬಾ ಖುಷಿ ಆಯ್ತು ನನ್ ಗೆದ್ದಾಗೆಲ್ಲ ಒಳಗ ಊರೊಳಗೆಲ್ಲ ಮೆರವಣಿಗೆ ಮಾಡಿ ಆರ್ತಿ ಬೆಳಿಗ್ಗೆ ಪಟಾಕಿ ಗೆದ್ದಾಗ ಮಾಡೋದು ಅದು ಬೇರೆ ಈಗ ನೀವು ಒಂದು ಹೋಗ್ತೀರಾ ಸ್ಟೇಜ್ಗೆ ಹೋಗ್ತೀರಾ ಕೆಲವ್ರು ಇರ್ತಾರೆ ಇವನ್ಗೇನ ಬೇಕೇ ನಾವೆಲ್ಲ ಅನ್ನೋ ತರೋರು ಕೆಲವೊಂದು ನಮ್ಮ ಮಾತುಗಳು ಬರುತ್ತೆ ಸಹಜ ಅದು ಸೊ ಆವಾಗ ನೀವು ಸೆಲೆಕ್ಟ್ ಆದಾಗ ಹೆಂಗಿತ್ತು ನಿಮ್ಮ ಊರಿನ ಜನಗಳ ರಿಯಾಕ್ಷನ್ ಆಮೇಲೆ ಏನೇ ರಿಯಾಕ್ಷನ್ ಇದ್ರು ಸರ್ ಒಂದ್ ಕಡೆ ಖುಷಿ ಏನಂದ್ರೆ ನನಗೆ ನೀವು ಯಾವ MLA ಆಗಿರ್ಬೋದು ಯಾವ ಕ್ಯಾಂಡಿಡೇಟ್ ಆಗಿರ್ಬೋದು ಯಾರು ಏನೇ ಆಗಿರ್ಬೋದು ಬಟ್ ಯಾವ ಜಿಲ್ಲೆಗೆ ಹೋದ್ರು ನಾನು ಮಡೆನೂರು ಅಂದ್ರೆ ಮಡೆನೂರು ಮನು ನಿಮ್ಮೂರ ಅನ್ನಲ್ಲ ಓ ಮಡೆನೂರು ಮನೋರ ಅವರೂರ ನೀವು ಮನೋರೂರ ನೀವು ಅಂತಾರೆ ನನಗೆ ಖುಷಿ ಹೌದು ಏಜ್ ಎಷ್ಟೇ ಎಷ್ಟೇ ಪರ್ಸನ್ ಆದ್ರೆ ಬಟ್ ಮಡೆನೂರಲ್ಲಿ ಎಲ್ಲೇ ತಿರುಗಿದ್ರು ಪ್ರತಿಯೊಬ್ರು ಹೆಂಗಸರಾಗಿರ್ಬೋದು ಮಕ್ಕಳಾಗಿರ್ಬೋದು ನಮ್ಮ ವಯಸ್ಸಾಗಿರೋರಾಗಿರ್ಬೋದು ಅವರೆಲ್ಲ ಹೇಳ್ತಾರೆ ಮನೋರ ಮನು ನೀನ್ ಎಲ್ಲೇ ಹೋದ್ರೆ ನೀನ್ ಕೇಳ್ತಾರ ಕಣಪ್ಪ ನೀನ್ ಕೇಳ್ತಾರೆ ಮಡೆನೂರು ಎಲ್ಲಿಗೆ ತಗೊಂಡೋದೆ ಬಿಡಿಯಪ್ಪ ಅಂತ ಖುಷಿಯಾಗಿರ್ತಾರೆ ಮತ್ತೆ ಸೊ ಅದೆಲ್ಲ ಒಂದ್ ಕಡೆ ಒಬ್ಬ ಕಲಾವಿದನ್ಗೆ ಅದು ಸಿಕ್ಕಾಗ ನಿಜಕ್ಕೂ ಬಹಳ ಖುಷಿ ಆಗುತ್ತದೆ ಮಡೆನೂರ್ ಎಲ್ಲಿತ್ತು ಹೌದು ಇಡೀ ಕರ್ನಾಟಕದಲ್ಲಿ ಮನು ಅಂದ್ರೆ ನನಗೆ ಗೊತ್ತಾಗಲ್ಲ ಸರ್ ಹೌದು ಮನು ನಾ ಯಾವ ಮನು ಹೌದಾ ಸರ್ ಮಡೆನೂರ್ ಆಲ್ರೆಡಿ ನೋಡಿ ಮಡೆನೂರ್ ಹೆಸರಾದ್ಮೇಲೆ ಮಡೆನೂರ್ ಮಾರ್ಟ್ ಅಂತ ಓಪನ್ ಆಯ್ತು ಈ ನಮ್ಮೂರ ಎಷ್ಟೋ ಜನ ಮಡೆನೂರ್ ಮನೆ ಕಟ್ಟಿರೋರೆಲ್ಲ ಬರೀ ಮಡೆನೂರ್ ಅಂತ ಹೆಸರು ಹಾಕೊಂಡ್ರು ಬಟ್ ನನ್ನ ಹೆಸರು ಇಟ್ಟಿದೆ ಎಮ್ಮೆ ನನಗೆ ಅಲ್ಲ ಆದ್ರೂ ಒಂದ್ ಕಡೆ ಬ್ರ್ಯಾಂಡಿಂಗ್ ನೀವೇ ತಾನೆ ಓನರ್ ಹೌದೌದು ಸೊ ಇದು ಖುಷಿ ಆಗುತ್ತೆ ಖುಷಿ